ಬೆಳಗಾವಿಯ ಜುಂಜರವಾಡದಲ್ಲಿ ನಡೆದಿರೋ ತೆರೆದ ಕೊಳವೆ ಬಾವಿ ದುರಂತದ ಬಗ್ಗೆ ಇಡೀ ರಾಜ್ಯದ ಜನರೇ ಮನಮಿಡಿದಿದ್ರು. ಆದರೆ ಇಲ್ಲೊಬ್ಬ ರೈತ ಮನಮಿಡಿದು ತೆರೆದ ಕೊಳವೆ ಬಾವಿ ಮುಚ್ಚಿದವರಿಗೆ ಬಹುಮಾನ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ್ರು. ಈಗ ಪ್ರಸಿದ್ಧ ಜಾತ್ರೆಯಲ್ಲಿ ಆ ರೈತ ಕರಪತ್ರ ವಿತರಣೆ ಮಾಡುವ ಮೂಲಕ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ತೆರೆದ ಕೊಳವೆ ಬಾವಿ ಮುಚ್ಚುವಂತೆ ರೈತನ ವಿನೂತನ ಅಭಿಯಾನ. ಜಾತ್ರೆಯಲ್ಲಿ ಕರಪತ್ರ ಹಂಚಿ ಜಾಗೃತಿ ಮೂಡಿಸಿದ ಅನ್ನದಾತ ಶಿವಣ್ಣ. ರಾಜ್ಯದಲ್ಲಿ ಪದೇ ಪದೇ ಏನೂ ಅರಿಯದ ಪುಟ್ಟ ಕಂದಮಗಳು ತೆರೆದ ಕೊಳವೆ ಬಾವಿಗೆ ಬೀಳೋ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಬೆಳಗಾವಿ ಜಂಜರವಾಡ ಗ್ರಾಮದಲ್ಲಿ ಕಾವೇರಿ ಎಂಬ ಪುಟ್ಟ ಬಾಲಕಿ ಯಮಧೂತ ಕೊಳವೆ ಬಾವಿಗೆ ಬಲಿಯಾಗಿದ್ಲು. ಬಳಿಕ ಕೊಪ್ಪಳ ಜಿಲ್ಲೆಯಲ್ಲಿರೋ ತೆರೆದ ಕೊಳವೆ ಬಾವಿ ಮುಚ್ಚಿದ್ರೆ ಗಂಗಾವತಿಯ ಪ್ರಗತಿಪರ ರೈತ ಶಿವಣ್ಣ ಚಳ್ಳಕೇರಿ ಬಹುಮಾನ ಘೋಷಣೆ ಮಾಡಿದ್ರು. ಈ ಮೂಲಕ ಜಾಗೃತಿ ಮೂಡಿಸಲು ಪಣ ತೊಟ್ಟಿದ್ರು. ಅನ್ನದಾತ ಶಿವಣ್ಣ ಮೊದಲಿಂದಲೂ ಸಮಾಜಮುಖಿ ಕಾರ್ಯ ಮಾಡುತ್ತಾ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏಕೆ ಕೊಳವೆ ಬಾವಿ ದುರಂತವಾಗ್ತದೆ ಅಂತ ನೊಂದುಕೊಂಡಿದ್ದಾರೆ. ಇಂತಹ ತೆರೆದ ಕೊಳವೆ ಬಾವಿ ದುರಂತ ತಪ್ಪಿಸೋಕೆ ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ, ಎಲ್ಲರೂ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದ ಅವರು ತೆರೆದ ಕೊಳವೆ ಬಾವಿ ಮುಚ್ಚಿದವರಿಗೆ 500 ರೂಪಾಯಿ ಬಹುಮಾನ ಘೋಷಣೆ ಮಾಡಿದರು. ಇದೀಗ ಅನ್ನದಾತ ಶಿವಣ್ಣ ಒಂದು ಹೆಜ್ಜೆ ಮುಂದೆ ಹೋಗಿ ಜಾಗೃತಿ ಮೂಡಿಸಿದ್ದಾರೆ. ಕೊಪ್ಪಳದ ಪ್ರಸಿದ್ಧ ಹುಲಿಗೆಮ್ಮದೇವಿ ಜಾತ್ರೆಯಲ್ಲಿ 5000 ಕರಪತ್ರ ವಿತರಣೆ ಮಾಡಿದ್ದಾರೆ. ಈ ಮೂಲಕ ತೆರೆದ ಕೊಳವೆ ಬಾವಿ ಮುಚ್ಚಿ ಬಹುಮಾನ ಪಡಿರಿ ಅಂತ ಜಾಗೃತಿ ಮೂಡಿಸಿದ್ದಾರೆ. ಹುಲಿಗೆಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಸುಮಾರು 2-3 ಸ್ಟೇಟ್ ಜನನು ಅಲ್ಲಿ ಬರ್ತಾರೆ. ಇದು ದೊಡ್ಡ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರ ಅದು. ಹಿಂಗಾಗಿ ಉತ್ತರ ಕರ್ನಾಟಕದಿಂದಲೂ ಬಹಳ ಜನ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಈ ಕಡೆ ಆಂಧ್ರ ಪ್ರದೇಶ, ಆಮೇಲೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಿಂದಲೂ ಅಲ್ಲಿ ಭಕ್ತರು ಬರ್ತಾರೆ. ಆ ಒಂದು ಉದ್ದೇಶಕೊಂಡು ಸುಮಾರು ಒಂದು 5000 ಕರಪತ್ರ ನಾವು ಹಾಕ್ಸ್ಬಿಟ್ಟು, ಇಲ್ಲ ಹಿಂಗೆ ಚಿಕ್ಕ ಮಕ್ಕಳ ಒಂದು ಪ್ರಾಣಾಪಾಯದಿಂದ ನಾವು ಕಾಪಾಡಬೇಕಾಗೈತೆ, ತೆಗಿಸಿದಂತ ಕೊಳವೆ ಬಾವಿನ ನಾವು ಮುಚ್ಚಬೇಕು. ಅದನ್ನ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಮಕ್ಕಳು ಆಟ ಆಡ್ಕೊಂಡು ಇಲ್ಲ ಬೇರೆ ಒಂದು ಯಾವುದೋ ಒಂದು ವಿಷಯಕ್ಕೆ ಅಲ್ಲಿ ಹೋಗಿ ಅಕ್ಕಪಕ್ಕದಲ್ಲಿ ಹೋಗಿ ಅದನ್ನು ಬೀಳೋ ಸಂಭವ ಇರ್ತದೆ. ಆ ಬೀಳೋ ಸಂಭವನ ತಪ್ಪಿಸಬೇಕನ್ನೋ ಉದ್ದೇಶದಿಂದ ಅವ್ರಿಗೆಲ್ಲರಿಗೂ ಇವತ್ತು ನಾವು ತಿಳುವಳಿಕೆ ಕೊಟ್ಟು. ಇನ್ನು ತೆರೆದ ಕೊಳವೆ ಬಾವಿ ಮುಚ್ಚಿಸೋದಕ್ಕಾಗಿ ಶಿವಣ್ಣ ಬ್ಯಾಂಕ್ನಲ್ಲಿ 1 ಲಕ್ಷ ಡೆಪಾಸಿಟ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ 338 ವಿಫಲಗೊಂಡ ಕೊಳವೆ ಬಾವಿಗಳಿವೆ. ಅಲ್ಲದೆ ಕೊಪ್ಪಳ ನಗರದಲ್ಲಿ 21 ವಿಫಲ ಕೊಳವೆ ಬಾವಿಗಳಿವೆ. ಇನ್ನು ಹುಲಿಗಿ ಗ್ರಾಮದ ಶಕ್ತಿ ದೇವತೆ ಹುಲಿಗೆಮ್ಮದೇವಿ ಜಾತ್ರೆಗೆ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದಲೂ ಭಕ್ತರು ಬಂದಿರ್ತಾರೆ. ಜೊತೆಗೆ ಬಂದಿರೋ ಭಕ್ತರಿಗೆ ಕರಪತ್ರ ವಿತರಣೆ ಮಾಡುವ ಮೂಲಕ ಶಿವಣ್ಣ ಅರಿವು ಮೂಡಿಸಿದ್ರು. ಜಾತ್ರೆಯಲ್ಲಿ ನಿಮ್ಮಲ್ಲಿರೋ ತೆರೆದ ಕೊಳವೆ ಬಾವಿ ಮುಚ್ಚಿ ಅಮೂಲ್ಯವಾದ ಮಕ್ಕಳ ಜೀವ ಉಳಿಸಿ ಅಂತ ಘೋಷಣೆ ಕೂಗಿದ್ರು. ದೇವಿ ದರ್ಶನ ಮಾಡಿ ಬರೋ ಭಕ್ತರಿಗೆ ಕರಪತ್ರ ವಿತರಿಸಿದ್ರು. ಇನ್ನು ಪ್ರತಿ ರವಿವಾರದಂದು ಶಿವಣ್ಣ ಅವರು ಹಳ್ಳಿ ಹಳ್ಳಿಗೆ ಹೋಗಿ ತೆರೆದ ಕೊಳವೆ ಬಾವಿ ಮುಚ್ಚಿಸೋ ಜಾಗೃತಿ ಕಾರ್ಯ ಮಾಡುತ್ತಿದ್ದಾರೆ. ತೆರೆದ ಕೊಳವೆ ಬಾವಿಯಿಂದ ಆಗುವಂತ ಒಂದು ಅನಾಹುತದ ಬಗ್ಗೆ ಸುಮಾರು 5000 ಕರಪತ್ರಗಳನ್ನು ಹಂಚಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಕಾರಣ ಇಷ್ಟೇ, ನಾವು ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ವಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಲಿಗೆಮ್ಮ ದೇವಿ ಜಾತ್ರೆ ಬಹಳ ಅತ್ಯಂತ ಪ್ರಸಿದ್ಧಿಯಾಗಿದೆ. ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕದ ನಾನಾ ಭಾಗಗಳಿಂದ ಜನರು ಆಗಮಿಸ್ತಾರೆ. ಆ ಒಂದು ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ಶಿವಣ್ಣ ಚಳ್ಳಕೇರಿಯವರ ನೇತೃತ್ವದಲ್ಲಿ ಸುಮಾರು 5000 ಕರಪತ್ರಗಳನ್ನು ಹಂಚಿದ್ದೇವೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ತೆರೆದ ಕೊಳವೆ ಬಾವಿ ಮುಚ್ಚಿದವರಿಗೆ ಶಿವಣ್ಣ 500 ರೂಪಾಯಿ ಬಹುಮಾನ ನೀಡುತ್ತಿದ್ದಾರೆ. ಈಗಾಗಲೇ 15ಕ್ಕೂ ಹೆಚ್ಚು ತೆರೆದ ಕೊಳವೆ ಬಾವಿ ಮುಚ್ಚಿದವರಿಗೆ ಬಹುಮಾನ ನೀಡಿದ್ದಾರೆ. ಇನ್ನು ಬಹುಮಾನ ಪಡೆಯದವರಿಗೆ ಶಿವಣ್ಣ ಸನ್ಮಾನ ಮಾಡುತ್ತಾರೆ. ಒಟ್ಟಲ್ಲಿ ಕೊಪ್ಪಳದಲ್ಲಿ ಪ್ರಗತಿಪರ ರೈತನಿಂದ ತೆರೆದ ಕೊಳವೆ ಬಾವಿ ಮುಚ್ಚೋ ಅಭಿಯಾನವಾಗ್ತಾ ಇದೆ. ಇಂತಹ ಅಭಿಯಾನ ಮುಂದುವರಿಸಿಕೊಂಡು ಕರಪತ್ರ ವಿತರಣೆ ಮಾಡೋ ಮೂಲಕ ಜಾಗೃತಿ ಮೂಡಿಸೋ ಪ್ರಗತಿಪರ ರೈತನ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ರಾಜಪ್ಪ ಬನ್ನಿದ್ದೀನಿ, ಸುದ್ದಿ ಟಿವಿ, ಕೊಪ್ಪಳ.